ಸ್ನೇಹಿತರೆ, ನಾಳೆ ಆಚರಿಸುವಂಥ ಪಾಷ ಅಂಕುಶ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ. ಪಾಷ ಅಂಕುಶ ಏಕಾದಶಿ ಬುಧವಾರ 25ನೇ ತಾರೀಕು ಶತತಾರ ನಕ್ಷತ್ರ ವೃದ್ಧಿ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂಥ ಈ ಏಕಾದಶಿ, ಈ ವೃತವನ್ನು ಆಚರಣೆಯನ್ನು ನಾವು ಮಾಡಿದರೆ ಯಮನ ಪಾಶದ ನರಕ ಬಾಧೆಯನ್ನು ತಪ್ಪಿಸ್ತದಂತೆ. ಅಲ್ಲದೆ ನಮ್ಮ ಏನಾದರೂ ಪಿತೃಗಳು ನರಕದಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇದ್ದರೆ ಅವರಿಗೂ ಕೂಡ ಪಿತೃಗಳಿಗೆ ಸದ್ಗತಿ ದೊರೆತದಂತ. ಅದಕ್ಕಾಗಿ ಈ ಒಂದು ಏಕಾದಶಿಗೆ ಪಾಷ ಅಂಕುಶ ಏಕಾದಶಿ ಅಂಥೇಳಿ ಕರೀತಾರೆ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವರೋಗೋಪ ಉಪಶಮನಂ ಸರ್ವೋಪದ್ರವ ನಾಶನಂ ಶಾಂತಿದಂ ಸರ್ವಾರಿಷ್ಟಾನಾಂ ಹರೇನಾಮಾನುಕೀರ್ತನಂ. ಏಕಾದಶಿ ದಿವಸ ನಾವು ಉಪವಾಸವನ್ನು ಮಾಡಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ರೋಗ ರುಜಿಗಳನ್ನು ನಾವು ಕಳ್ಕೋತೇವೆ. ಸರ್ವ ಉಪದ್ರವ, ನಮಗೆ ಯಾವುದಾದ್ರೂ ಉಪದ್ರವದಿಂದ ನಾವು ನರಳುತ್ತಾ ಇದ್ದರೂ ಕೂಡ ಅವೆಲ್ಲ ಉಪದ್ರವವು ಶಾಂತ ಆಗ್ತದೆ ಅಂತೇಳಿ. ಸರ್ವಾರಿಷ್ಟಾನ ಶಾಂತಿದಂ, ಎಲ್ಲ ಅರಿಷ್ಟಗಳು ಶಾಂತಿಯನ್ನು ಹೊಂದುತ್ತದೆ ಅಂಥೇಳಿ ಇದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಪದ್ಮ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕದಶ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿಂ. ಅಂದರೆ ಸಾವಿರ ಅಶ್ವಮೇಧ ಯಾಗಗಳಾಗಲಿ, ನೂರಾರು ರಾಜಸೂಯ ಯಾಗಗಳಾಗಲಿ, ಏಕಾದಶಿಯ 16ನೆಯ ಒಂದಂಶಕ್ಕೂ ಸಹ ಸಾಟಿ ಅನಿಸ್ಲಾರದು. ಅದಕ್ಕಾಗಿ ಏಕಾದಶಿ ಉಪವಾಸ ಮಾಡಿ ಆ ದಿನ ಭಗವಂತನನ್ನ ಆರಾಧನೆಯನ್ನ ಮಾಡಬೇಕು, ವಿಶೇಷ ಫಲ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ. ಯಾರು ತಮ್ಮ ಕುಟುಂಬದ ಹಿತವನ್ನ ಬಯಸ್ತಾರೋ, ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಮುಂದೆ ಜ್ಞಾನವಂತರಾಗಬೇಕು, ಒಳ್ಳೆಯವರಾಗಬೇಕು, ಈ ರೀತಿಯಾಗಿ ತಮ್ಮ ಕುಟುಂಬದ ಒಂದು ಹಿತವನ್ನ ಬಯಸ್ತಾರೋ ಅವರು ಏಕಾದಶಿಯ ದಿವಸ ಅನ್ನವನ್ನ ಊಟ ಮಾಡಬಾರದು. ಅಕ್ಕಿ ಆಗಲಿ, ಅದರಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳಾಗಲಿ, ರಾಗಿ, ಗೋಧಿ, ಜೋಳ, ಮುಸ್ಕಿನ ಜೋಳ ಇವುಗಳನ್ನು ಪದಾರ್ಥಗಳನ್ನು ತಿನ್ನಬಾರ್ದು. ಬೇಳೆಕಾಳುಗಳು, ಉದ್ದಿನ ಬೇಳೆ, ತೊಗರಿಬೇಳೆ, ಹೆಸರು, ಹುರುಳಿ, ಈ ರೀತಿ ಬೇಳೆಕಾಳುಗಳನ್ನು, ಸಾಸಿವೆಯನ್ನು, ಎಳ್ಳು ಎಣ್ಣೆಯನ್ನಾಗಲಿ, ಸಿರಿಧಾನ್ಯಗಳನ್ನಾಗಲಿ, ಅಪ್ಪಿತಪ್ಪಿಯೂ ಸಹ ಆ ಪದಾರ್ಥಗಳನ್ನು ಸೇವನೆಯನ್ನು ಮಾಡಬಾರ್ದು ಅಂಥೇಳಿ ಈ ಒಂದು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕೂ ಒಂದು ಕಥೆ ಇದೆ, ಹೇಳ್ತೀನಿ. ಒಮ್ಮೆ ನಾರಾಯಣನು ಯಮನನ್ನು ನೋಡಲಿಕ್ಕೆ ಹೋದಾಗ ದಕ್ಷಿಣ ದಿಕ್ಕಿನಲ್ಲಿ ಜೋರಾಗಿ ಅಳುವಂಥ ಶಬ್ದ ಕೇಳ್ತದೆ. ಇದು ಎಲ್ಲಿಂದ ಬರ್ತಿದೆ ಅಂತ ಕೇಳಿದಾಗ ಆಗ ಯಮನು ಹೇಳ್ತಾನೆ, ಪಾಪ ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿದಾಗ ವಿಷ್ಣು ಅವರನ್ನು ನೋಡಿ, ಇವರೆಲ್ಲರೂ ನನ್ನಿಂದ ಸೃಷ್ಟಿ ಮಾಡಲ್ಪಟ್ಟವರು, ಇಲ್ಲಿ ಕಷ್ಟಪಡುತ್ತಿದ್ದಾರೆ ಎಂದು ಮರಗಿ ಏಕಾದಶಿ ದೇವತೆಯನ್ನು ಸೃಷ್ಟಿ ಮಾಡಿದ. ಆ ಏಕಾದಶಿ ತಿಥಿಗೆ ವಿಷ್ಣು ದೇವರು ಅಭಿಮಾನಿ ದೇವತೆ ಅಂಥೇಳಿ, ಆ ದಿನ ಯಾರೇ ಉಪವಾಸವನ್ನು ಮಾಡಿ ನನ್ನನ್ನು ನೆನೆಸಿದರೆ ಅವರಿಗೆ ನಾನು ಮೋಕ್ಷವನ್ನು ಕರುಣಿಸ್ತೇನೆ ಅಂಥೇಳಿ. ಅದೇ ರೀತಿಯಾಗಿ ನರಕದಲ್ಲಿದ್ದವರಿಗೆ ಏಕಾದಶಿ ಆಚರಣೆಯನ್ನು ಮಾಡಿಸಿ ಮುಕ್ತಿಯನ್ನು ಕೊಡಿಸಿದ. ಆಗ ಪಾಪಪುರುಷ ಹೇಳ್ತಾನೆ, ನಾನು ಕೂಡ ನಿನ್ನ ಸೃಷ್ಟಿಯೇ. ಪಾಪಪುರುಷನೂ ಕೂಡ ಭಗವಂತನ ಸೃಷ್ಟಿನ. ಹೀಗಾಗಿ ಅವನು ಹೇಳ್ತಾನೆ, ಪಾಪಪುರುಷನು ಎಲ್ಲರನ್ನ ಮುಕ್ತಿಯನ್ನು ಕೊಟ್ಬಿಟ್ರೆ ಭಗವಂತ ನನ್ನ ಕೆಲಸ ಏನು? ನೀ ಎಲ್ಲರಿಗೂ ಮುಕ್ತಿಯನ್ನು ಕೊಡಿಸಿದರೆ ನಾನು ಪಾಪಪುರುಷನನ್ನ ಕೆಲಸ ಇಲ್ಲದಂತೆ ಕೂಡಬೇಕಾಗ್ತದೆ, ಅದಕ್ಕಾಗಿ ನನ್ನ ಕೆಲಸ ಏನು ಅಂತ ಕೇಳ್ತಾನೆ. ಆಗ ಹೇಳ್ತಾನೆ ವಿಷ್ಣು ದೇವರು ಪಾಪಪುರುಷನಿಗೆ, ಹೇಳ್ತಾನೆ, ನೀನು ಏಕಾದಶಿ ದಿವಸ ಕಾಳುಗಳಲ್ಲಿ ಅಡಗಿಕೋ. ನಾನು ಕೆಲವೊಂದು ಕಾಳುಗಳನ್ನು ಹೇಳಿದೆಲ್ಲ, ಆ ಎಲ್ಲ ಕಾಳುಗಳಲ್ಲಿ ನೀನು ಅಡಗಿಕೋ. ಏಕಾದಶಿ ಆಚರಣೆ ಮಾಡದಿದ್ದರೆ ಪಾಪ ಮಾಡದಂತಾಗ್ತದ್ರಿ. ಒಂದು ತುತ್ತು ಆಹಾರ ಬಹು ಬ್ರಾಹ್ಮಣರನ್ನು ಕೊಂದಂಥ ಪಾಪ ಬರ್ತದೆ, ಅದರಿಂದ ಏಕಾದಶಿ ದಿವಸ ಕಾಳನ್ನು ತಿನ್ನಬೇಡ್ರಿ ಅಂಥೇಳಿ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಮನುಷ್ಯ ತಿಳಿದೇ ಮಾಡುವಂಥ ಪಾಪಗಳು ಬೇಕಾದಷ್ಟು ಇರ್ತದೆ. ಗೊತ್ತಿಲ್ಲದೆ ಏನೇನೋ ತಪ್ಪುಗಳನ್ನು ಮಾಡ್ತೀವಿ, ಆದರೆ ಅದರಿಂದ ಮುಕ್ತಿ ಹೊಂದಲಿಕ್ಕೂ ಕೂಡ ಭಗವಂತ ಒಂದು ಮಾರ್ಗವನ್ನು ತೋರಿಸ್ತಾನೆ. ಆ ಮಾರ್ಗವೇ ಏಕಾದಶಿ ದಿವಸ ಉಪವಾಸ ಮಾಡಿ ತಿಳಿದು ತಿಳಿಲಾರ್ದೇನೋ ನಾವು ಮಾಡಿದಂಥ ನಮ್ಮ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂದರೆ ಭಗವಂತನಲ್ಲಿ ಮನಸ್ಸಿಟ್ಟು ಆ ದಿನ ಏಕಾದಶಿ ಉಪವಾಸ ಯಥಾಶಕ್ತಿಯನ್ನು ಮಾಡಿ ಹಾಲು ಹಣ್ಣು ತೆಗೆದುಕೊಳ್ಬೋದು, ಎಳ್ನೀರು ಕುಡಿಬೋದು, ಪಾನಕವನ್ನು ಮಾಡಿಕೊಂಡು ಕುಡಿಬೋದು. ಈ ರೀತಿಯಾಗಿ ಏಕಾದಶಿ ಉಪವಾಸವನ್ನು ಮಾಡಿ ಅನನ್ಯವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಸದ್ಬುದ್ಧಿ ಬರ್ತದೆ. ಯಾವಾಗ ಸದ್ಬುದ್ಧಿ ನಮ್ಮಲ್ಲಿ ಬರ್ತದೋ ನಾವು ಹೆಚ್ಚು
ಕೆಟ್ಟ ಕೆಲಸಗಳನ್ನು ಮಾಡೋದು ನಮ್ಮಿಂದನೇ ಕಡಿಮೆ ಆಗ್ತದೆ. ಯಾವಾಗ ನಾವು ಕೆಟ್ಟ ಕೆಲಸಗಳನ್ನು ಕಡಿಮೆಯನ್ನು ಮಾಡ್ತಾ ಹೋಗ್ತೇವೋ ಆಗ ನಮ್ಮ ಕರ್ಮಗಳಿಗೂ ಕೂಡ ಒಳ್ಳೆಯ ಫಲಗಳು ದೊರಕಲಿಕ್ಕೆ ಶುರು ಆಗ್ತದೆ. ನಮ್ಮ ಯೋಚನೆಗಳು ಕೂಡ ಈ ಕೆಲವೊಬ್ಬರು ಖಾಲಿ ಕೂತ್ರೆ ಸಾಕು ಬೇರೆಯವ್ರಿಗೆ ಏನು ಕೆಟ್ಟ ಆಗ್ತದೆ ಅದು ಹಂಗಾಗಲಿ ಅಂತ ಯೋಚನೆಯನ್ನು ಮಾಡ್ತಾರಲ್ಲ, ಅವೆಲ್ಲವೂ ದೂರ ಆಗಬೇಕು ಅಂದರೆ ನಾವು ಹೆಚ್ಚು ಭಗವಂತನ ಧ್ಯಾನದಲ್ಲಿರಬೇಕು. ಯಾವಾಗ ಭಗವಂತನ ಧ್ಯಾನದಲ್ಲಿರ್ತೇವೋ ನಮ್ಮಲ್ಲಿ ಕೆಟ್ಟ ಕರ್ಮಗಳೆಲ್ಲ ಕಳೆದು ಹೋಗ್ತದೆ. ಅದಕ್ಕಾಗಿ ಈ ಏಕಾದಶಿ ಆಚರಣೆಗೆ ವಿಶೇಷ ಫಲಪ್ರಾಪ್ತಿಯನ್ನು ಭಗವಂತ ಇಟ್ಟ. ನಾಳೆ ದಿವಸ ಪಾಶ ಅಂಕುಶ ಏಕಾದಶಿ ಯಮನ ಪಾಶದಿಂದ ಬಿಡುಗಡೆ ಹೊಂದಲಿಕ್ಕೆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಏಕಾದಶಿ ತಿಥಿ 3 ದಿವಸ ಇರ್ತದೆ, ಅಂದರೆ ಇವತ್ತಿನ ದಿವಸ ಏಕಭುಕ್ತ, ನಾಳೆ ಪೂರ್ಣ ಏಕಾದಶಿ, ಮಾರನೇ ದಿವಸ ದ್ವಾದಶಿ ದಿವಸ ಒಂದೇ ಊಟ. ಈ ರೀತಿಯಾಗಿ ಪೂರ್ಣ 3 ದಿವಸದ ಆಚರಣೆ ಇರ್ತದೆ. ಈ ವಿಡಿಯೋನ ಲಗುನ ಹಾಕಬೇಕಾಗಿತ್ತು, ನನಗೆ ಟೈಮ್ ಸಿಗಲಿಲ್ಲ. ಯಾಕಂದ್ರೆ ದಿನಾ ಬೆಳಗ್ಗೆ 3:30 ಎದ್ದು ಎದ್ದು ಸ್ವಲ್ಪ ಆಯಾಸದಂಗೆ ಆಗಿಬಿಟ್ಟಿತ್ತು. ಇವತ್ತು ವಿಡಿಯೋ ಹಾಕಲಿಕ್ಕೆ ಭಾಳ ಕೆಲಸ ಇತ್ತು. ಇವತ್ತಿನ ದಿವಸ ಅಡುಗೆ ನೈವೇದ್ಯ ಮನೆಗೆ ಬಂದು ಬರೋದು ಹೋಗೋದು ಹಿಂಗೆ ಕೆಲಸದೊಳಗೆ ನನಗೆ ಆಗಲಿಲ್ಲ, ಅದಕ್ಕೆ ಲೇಟಾಗಿ ಹಾಕ್ಲಿಕ್ಕತ್ತೀನಿ. ಇನ್ನು ಏಕಾದಶಿ ದಿವಸ ಒಂದು ಸಣ್ಣ ಸಂಕಲ್ಪ ಇರ್ತದೆ, ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ದಿವಸ ಪಾಶ ಅಂಕುಶಗಳನ್ನು ಹಿಡಿದಂಥ ಶಂಖಚಕ್ರ ಶ್ರೀಚಕ್ರಧಾರಿಯಾದಂಥ ಪರಮಾತ್ಮನನ್ನು ಅನನ್ಯ ಭಕ್ತಿಗಳಿಂದ ಪೂಜೆಯನ್ನು ಮಾಡಬೇಕು. ಶಂಖಚಕ್ರಗಳನ್ನು ಹಾಕಬೇಕು, 24 ಶಂಖ 24 ಚಕ್ರ ಹಾಕಬೇಕು. ಅಷ್ಟು ಜಾಗ ಇಲ್ಲಾಂದರೆ 10 ಶಂಖ 10 ಚಕ್ರ ಹಾಕ್ರಿ. ಅಷ್ಟೂ ಜಾಗ ಇಲ್ಲಾಂದರೆ ದಶಾವತಾರ ಸ್ಮರಣೆಯನ್ನು ಮಾಡಬೇಕು. ಒಂದೇ ಶಂಖ ಒಂದೇ ಚಕ್ರ ಒಂದು ಪದ್ಮವನ್ನು ಹಾಕಬೇಕು, ಆಕಳ ಪಾದವನ್ನು ಹಾಕಬೇಕು. ಆ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರ ಯಾವುದೇ ಫೋಟೋ ಇದ್ದರೂ ವೆಂಕಪ್ಪನ ಫೋಟೋಯಿಂದ ಹಿಡಿದು ವಿಷ್ಣುವಿನ ಯಾವುದು ಅದು ಅವತಾರದ ಫೋಟೋ ಅದೋ ಅದನ್ನಿಟ್ಟು ಪೂಜೆಯನ್ನು ಮಾಡಬೇಕು. ಅದು ಇಲ್ಲ ಅಂದರೆ ಒಂದು ಬಟ್ಟಲಲ್ಲಿ ಶ್ರೀಕೃಷ್ಣ ದೇವರು ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು. ಎಲ್ಲಿ ನೀವು ಪೂಜೆಯನ್ನು ಮಾಡ್ತಿರೋ, ಮಾಧವ ಅತಿಥಿ ಭಕ್ತಿ ಜನನಿ ಯತನೆ ಪಾಲನ ಕರಿ ಕೃಷ್ಣ ವಸತಿ ವಸತಿ ಬಲಿ ಪರಮ ಆದರೇವರಿ. ಅರ್ಥಾತ್ ಮಾಧವ ತಿಥಿ ಭಕ್ತಿಗೆ ಜನ್ಮ ನೀಡುವಂಥವಳು. ಈ ತಿಥಿಯಂದು ಕೃಷ್ಣನು ಸಾಕ್ಷಾತ್ ನಿವಾಸದಲ್ಲಿ, ಅಂದರೆ ನಾವು ಎಲ್ಲಿ ಪೂಜೆಯನ್ನು ಮಾಡ್ತೇವೋ, ಏಕಾದಶಿ ದಿವಸ ಉಪವಾಸ ಮಾಡಿ ಸಾಕ್ಷಾತ್ ಶ್ರೀಕೃಷ್ಣ ಪೂಜೆಯನ್ನು ಮಾಡ್ತೇವೋ ಅಲ್ಲಿ ಅವನು ನಿವಾಸಿಯಾಗ್ತಾನಂತೆ. ಸಾಕ್ಷಾತ್ ಶ್ರೀಕೃಷ್ಣದೇವರು ನಿಂತು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರಂತೆ. ಅದಕ್ಕಾಗಿ ಏಕಾದಶಿ ದಿವಸ ಅನನ್ಯ ಭಕ್ತಿಯಿಂದ ಭಗವಂತನ ಆಚರಣೆಯನ್ನು ಮಾಡಬೇಕು. ಪೂಜೆಯನ್ನು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಿರೋ ಅಷ್ಟು ಭಗವಂತ ನಿಮ್ಮ ಪೂಜೆಯನ್ನು ತಾನೇ ನಿಂತು ಸ್ವೀಕಾರವನ್ನು ಮಾಡ್ತಾನೆ. ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಒಂದು ಸಣ್ಣ ಸಂಕಲ್ಪದ ಹೇಳ್ಕೊಡ್ತೀನಿ. ಕೈಯಲ್ಲಿ ಅಕ್ಷತೆ ಒಂದು ನಾಣ್ಯವನ್ನು ಹಿಡ್ಕೊಂಡು ನಾ ಹೇಳ್ತೇನೆ ನೋಡ್ರಿ, ನುಹುವನ್ನು ಇಟ್ಕೊಳ್ಬೇಕು. ನಂತರ ನಾನು ಸಂಕಲ್ಪ ಹೇಳ್ತೀನಿ, ಕೇಳಿ ಮಾಡಿದ್ರಿ ಸಾಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತಿಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹಪರಿವಾರಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ಯಥಾ ಮಿಲಿತೋಪಚಾರ ದ್ರವ್ಯೈ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ಏಕಾದಶಿ ನಿಮಿತ್ಯ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು. ನಂತರ ಗಣಪತಿ ಸ್ಮರಣೆಯನ್ನು ಮಾಡ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪವ ನಿರ್ವಿಘ್ನ ಕೊನ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಗಣಪತಿ ಸ್ಮರಣೆ ಮಾಡಿಕೊಂಡು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯನ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ಥೆ ಅಕ್ಷಾಂ ಸಮರ್ಪಯಾಮಿ, ಪಾದಯೋಪಾದ್ಯಂ ಸಮರ್ಪಯಾಮಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ನಂತರ ಹೂವನ್ನು ಮತ್ತು ತುಳಸಿಯನ್ನು, ವಿಶೇಷವಾಗಿ ನಾವು ತುಳಸಿಯನ್ನು ಏರಿಸಬೇಕು. ಆ ದಿನ ಎಷ್ಟು ಪ್ರಮಾಣದಲ್ಲಿ ನಿಮಗೆ ತುಳಸಿ ಸಿಗ್ತದೋ ಅಷ್ಟು ಏರಿಸ್ರಿ. ಅಕಸ್ಮಾತ್ ಸಿಗುವುದೇ ಇಲ್ಲ ತುಳಸಿ ಅಂದರೆ ಒಂದೇ ಒಂದು ದಳವನ್ನು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಒಂದೇ ದಳ ಏರಿಸಿದರೂ ಸಾಕು, 108 ತುಳಸಿ ಏರಿಸಿದ ಫಲ ನಿಮಗೆ ಸಿಗ್ತದೆ. ಇನ್ನು ದ್ವಾದಶಿ ದಿವಸ ಏಕಭುಕ್ತ ಇರಬೇಕು. ಏಕಾದಶಿ ದಿವಸ ಏಕಭುಕ್ತನಾಗಿ ಅಂದರೆ ಬೆಳಗ್ಗೆ ಅಡುಗೆ ನೈವೇದ್ಯವನ್ನು ಮಾಡಿ ಮತ್ತು ನೀವು ಸಾಯಂಕಾಲ ಏನಾದರೂ ತಿಂಡಿ ತಿನ್ಬೋದು. ಏಕಾದಶಿ ದಿವಸ ಹಾಲು ಹಣ್ಣು ಮತ್ತು ಶರ್ಬತ್ ಕುಡಿಬೋದು, ಜ್ಯೂಸ್ಗಳನ್ನು ಕುಡಿಬೋದು. ಯಾಕಂದರೆ ಕೆಲವರಿಗೆ ನಿರಾಹಾರ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗಾಗುತ್ತೋ ಅವರು ಮಾಡಿರಿ, ಯಾರಿಗಾಗೋದಿಲ್ಲೋ ಅವರು ಹಾಲು ಹಣ್ಣು ಜ್ಯೂಸು ಶರ್ಬತ್ತು ಈ ರೀತಿಯಾಗಿ ತೆಗೆದುಕೊಂಡು ಮಾಡ್ಬೋದು. ನೀವು ಎಷ್ಟು ನಾಮಸ್ಮರಣೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀರೋ ಅಷ್ಟು ನಿಮ್ಮ ಮುಕ್ತಿ ಬೇಗ ಸಿಗ್ತದೆ. ನಮ್ಮ ಜೀವನಕ್ಕೆ ಮಾತ್ರ ಅಲ್ಲ, ನಮಗೆ ಬರುವಂಥ ಎಲ್ಲ ಕಷ್ಟಗಳಿಗೆ
ಮುಕ್ತಿಯನ್ನು ಕೊಡ್ತಾನೆ. ಆದಷ್ಟು ಇನ್ನೊಬ್ಬರ ಬಗ್ಗೆ ನಾವು ಯಾವತ್ತೂ ಕೆಟ್ಟದ್ದನ್ನು ಯೋಚನೆ ಮಾಡೋದನ್ನು ನೀವು ಯಾವಾಗ ಭಗವಂತನ ಆರಾಧನೆಯನ್ನು ಮಾಡ್ತಾ ಹೋಗ್ತೀರೋ ಅವೆಲ್ಲವೂ ನಿಮ್ಮಿಂದ ಕಳೆದು ಹೋಗ್ತದೆ. ಈ ರೀತಿಯಾಗಿ ಏಕಾದಶಿ ಆಚರಣೆ ಇರ್ತದೆ. ನಾಳೆ ಒಂದು ವಿಶೇಷವಾದ ಸ್ತೋತ್ರದ ಇನ್ನೂ ಪೂಜಾ ಸಮಯವನ್ನು ಹೇಳಿಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ನಾಳೆ ಅಕ್ಟೋಬರ್ 25 ಬುಧವಾರ ಶತಪಿಷ ನಕ್ಷತ್ರ ಮಧ್ಯಾಹ್ನ 1:30 ಮಾತ್ರ ಅದ, ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಕಾಲ ಹಾಕ್ತದೆ. ಇನ್ನು ಏಕಾದಶಿ ತಿಥಿ ಮಧ್ಯಾಹ್ನ 12:32 ಮಾತ್ರ ಅದ. ಹೀಗಾಗಿ 12:32 ಒಳಗೆ ಪೂಜೆಯನ್ನು ಮಾಡಬೇಕು, ನಂತರ ದ್ವಾದಶಿ ಕಾಲ ಹಾಕ್ತದೆ. ಆದರೂ ಕೂಡ ನಮಗೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರ್ತದೋ ಇಡೀ ದಿವಸ ಏಕಾದಶಿ ಆಚರಣೆ ಮಾಡಬೇಕಾಗ್ತದೆ. ಮಧ್ಯಾಹ್ನ ದ್ವಾದಶಿ ಬರ್ತಾವ ಅಂತ ಹೇಳಿ ಊಟ ಮಾಡಿಬಿಟ್ರೆ ದೋಷ ಬರ್ತದೆ, ಅದಕ್ಕಾಗಿ ಹಂಗೆ ಮಾಡಬಾರ್ದು. ಏಕಾದಶಿ ಆಚರಣೆ ಸೂರ್ಯೋದಯಕ್ಕಿದ್ದಾಗ ಪೂರ್ಣ ದಿನ ಏಕಾದಶಿ ಉಪವಾಸ ಆಚರಣೆ ಮಾಡಬೇಕು. ಇನ್ನು ಪೂಜಾ ಸಮಯವನ್ನು ಕೊಡ್ತೀನಿ. 6:32 7:50 ವಿಶೇಷವಾದ ಪೂಜಾ ಸಮಯ ಅದ. ಅದಾದಮೇಲೆ 7:58 9:30 ವಿಶೇಷವಾಗಿ ಅಮೃತಕಾಲ ಅಂತ ಹೇಳ್ತೀವಿ, ಅದು ಕೂಡ ಶುಭ ಅದ. ಇನ್ನು 10:46 12:11 ಇದು ಕೂಡ ಶುಭವನ್ನು ತಂದುಕೊಡುವಂಥದ್ದು, ಅತ್ಯಂತ ಶುಭ ಕಾಲ ಅಂತ ಹೇಳ್ತೇವೆ. ಇದು ಕೂಡ ನಿಮಗೆ ಒಳ್ಳೆಯ ಪೂಜೆ ಮಾಡಲಿಕ್ಕೆ ಒಳ್ಳೆಯ ಸಮಯ. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಒಂದು ವಿಶೇಷವಾದ ಸ್ತೋತ್ರ ಅದ, ಆ ಸ್ತೋತ್ರ ಅಂದರೆ ನಾರಾಯಣ ಸ್ತೋತ್ರ. ನಾರಾಯಣ ಸ್ತೋತ್ರ ಯಮನ ಪಾಶ ಅಂಕುಶದ ಭಯವನ್ನು ದೂರ ಮಾಡುವಂಥ ನಾರಾಯಣ ಶ್ಲೋಕವನ್ನು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೇನೆ ಅಂತ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.